ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದ ನಾನು 1951ರಲ್ಲಿ ಸ್ಥಾಪಿತಗೊಂಡಿದ್ದು ಅಘನಾಶಿನಿಯ ತಟದಲ್ಲಿ ಪಶ್ಚಿಮ ಘಟ್ಟಗಳ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಪಟ್ಟಣ ಪ್ರದೇಶದಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಅಣಲೆಬೈಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ಯಂತ ಕುಗ್ರಾಮವಾದ ಹುಡ್ಲಮನೆಯಲ್ಲಿ ದಟ್ಟ ಕಾನನದ ಮಧ್ಯೆ ಗ್ರಾಮೀಣ ಪರಿಸರದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಸಾಧಿಸುತ್ತಾ ಪ್ರಗತಿಯ ಹೆಜ್ಜೆಯನ್ನಿಡುತ್ತಾ ಬಂದಿರುತ್ತೇನೆ. ನನ್ನಯ ಕಂದಮ್ಮಗಳಲ್ಲಿ ಹೆಚ್ಚಿನವರು ಬಡ ಕುಟುಂಬದವರಾಗಿದ್ದು 2-3 ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆಯಲ್ಲಿಯೇ ನನ್ನೊಡಲಿಗೆ ಬರುತ್ತಾರೆ. ನನ್ನಯ ಪಾಲಕರು ಕೃಷಿ ಕಾರ್ಮಿಕರಾಗಿದ್ದು ಇವರೆಲ್ಲರ ಸಾಂಸ್ಕೃತಿಕ ಮನರಂಜನೆ ಯಕ್ಷಗಾನ. ಅತ್ಯಂತ ಸುಸಜ್ಜಿತ ಕಟ್ಟಡ, ಶಾಲೆಯ ಎದುರಿನ ಲಿಂಕ್ಸ್ ಗಾರ್ಡನ್, ತೆರೆದ ಬಾವಿ, ಮಳೆ ಕೊಯ್ಲು, ಹೈಟೆಕ್ ಶೌಚಾಲಯ, ಕುಡಿಯುವ ನೀರಿನ ಫಿಲ್ಟರ್, ಉತ್ತಮ ಅಕ್ಷರ ದಾಸೋಹ, ತರಕಾರಿ ಬೆಳೆಯಲು ವ್ಯವಸ್ಥೆ, ಕಿಚನ್ ಗಾರ್ಡನ್, ಬಯೋಗ್ಯಾಸ್, ಎರೆಗೊಬ್ಬರವನ್ನು ಹೊಂದಿದ್ದೇನೆ. ಇದಲ್ಲದೆ ಆಟದ ಮೈದಾನ, ರಂಗಮಂದಿರ, ಪ್ರಯೋಗಾಲಯ, ಗ್ರಂಥಾಲಯ, ಗಣಿತ ಪಾರ್ಕ್, ತನ್ನ ಅಕ್ಷದ ಮೇಲೆ ಸುತ್ತುವ ಭೂಮಾದರಿಯನ್ನು ಹೊಂದಿದ್ದೇನೆ. ಇದು ನನ್ನಯ ವಿಸ್ಮಯ ಈ ಕಲಿಕಾ ಕಾರ್ನರ್. ಇಲಾಖೆಯ ಅತ್ಯಂತ ಪ್ರತಿಷ್ಠಿತ ಯೋಜನೆಯಾದ ನಲಿಕಲಿ ಪದ್ಧತಿಯು ಅತ್ಯಂತ ನಾವಿನ್ಯತವಾಗಿ ವಿವಿಧ ಕಲಿಕೋಪಕರಣಗಳಿಂದ ಅಳವಡಿಕೆಯಾಗಿದ್ದು ತನ್ನ ಯಶೋಗಾಥೆಯನ್ನು DSERT ಮತ್ತು MHRDಗಳಿಗೆ ಕಳುಹಿಸಿ ತಾಲೂಕಿನ ಉತ್ತಮ ನಲಿಕಲಿ ಪ್ರಶಸ್ತಿಗೆ ಭಾಜನವಾಗಿರುತ್ತದೆ. Children, now I am going to tell you about C. C says car. This is my big book, Toto and the Cat. This is Toto, the baby cat. ಚರಿತ್ರೆಯ ಪುಟಗಳನ್ನು ನೆನಪಿಸುವ ಸಮಾಜ ವಿಜ್ಞಾನ ಕೊಠಡಿ. ಸಮಾಜ ವಿಜ್ಞಾನ ಕಲಿಕಾ ಕಾರ್ನರ್ ವಿಷಯಾಧಾರಿತ ಕಲಿಕಾ ಕೇಂದ್ರ. ಮತ್ತು ಗಣಿತ ಕಾರ್ನರ್ನಲ್ಲಿ ಆಟದ ಮೂಲಕ ಗಣಿತ, ಪ್ರಶ್ನೆ ಮೂಲಕ ವಿಜ್ಞಾನ, ಅದುವೇ ನಮ್ಮ ಶಾಲೆ ಕಲಿಕಾ ವಿಧಾನ. ರಾಸಾಯನಿಕ ಕ್ರಿಯೆ ಹೇಗೆ ಗಣಿತದ ಇವತ್ತಿನ ಕ್ಲಾಸ್ ನೋಡ್ತಾ ಇದ್ದೇವೆ. ನನ್ನಯ ಇಂಗ್ಲಿಷ್ ಕಾರ್ನರ್ ಆಂಗ್ಲ ಮಾಧ್ಯಮದ ಕಲಿಕಾ ಕೋಣೆಗಳನ್ನು ನಾಚಿಸುವ ರೀತಿಯಲ್ಲಿ ಸ್ಕಿಲ್ ಬೇಸ್ಡ್ ಕಲಿಕೋಪಕರಣಗಳನ್ನು ಹೊಂದಿದ್ದು ಸರ್ವಾಂಗ ಸುಂದರವಾಗಿ ರೂಪುಗೊಂಡಿದೆ. ಮಕ್ಕಳ ಉತ್ಸಾಹದ ಗಣಿ ನಿಸರ್ಗ ಕಲಿಕಾ ಕಾನು. ಇದೊಂದು ಪಠ್ಯಾಧಾರಿತವಾದಂತಹ ನಿಸರ್ಗ ಪ್ರಯೋಗಶಾಲೆಯಾಗಿದೆ. ಪ್ರಯೋಗಶಾಲೆ ಎನ್ನುವಂಥದ್ದು ಕೇವಲ ತರಗತಿ ಕೋಣೆ ಒಳಗಡೆ ಇರುವಂಥದ್ದಲ್ಲ, ಇಲ್ಲಿ ಪರಿಸರದ ಮಧ್ಯದಲ್ಲೂ ಕೂಡ ನಾವು ಸಾಕಷ್ಟು ಪಾಠಗಳನ್ನು, ಸಾಕಷ್ಟು ವಿಷಯವನ್ನು ಕಲಿಬಹುದು ಅನ್ನೋದನ್ನು ನಮ್ಮ ಶಾಲೆಯಲ್ಲಿ ನಾವು ಪ್ರಾಯೋಗಿಕವಾಗಿ ಇಲ್ಲಿ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರುವಂಥ ಸ್ಥಳದ ಕೋಡ್ ಇದು B7 ಎನ್ನುವಂಥ ಒಂದು ಜಾಗದಲ್ಲಿ ನಾವು ಸಸ್ಯಗಳು ವಾತಾವರಣಕ್ಕೆ ನೀರನ್ನು ಬಿಡುಗಡೆ ಮಾಡುವಂಥ ಪ್ರಕ್ರಿಯೆ ಇವಾಪೋ ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪ ವಿಸರ್ಜನೆ ಕ್ರಿಯೆ ಹೇಗೆ ನಡೆಸ್ತವೆ, ಎಷ್ಟು ಪ್ರಮಾಣದ ನೀರನ್ನು ಹೊರಗಾಗ್ತವೆ ಅನ್ನೋದನ್ನು ನೈಜವಾಗಿ ತೋರಿಸುವಂಥ ಒಂದು ಪ್ರಾಯೋಗಿಕ ಮಾದರಿಯಾಗಿದೆ. ನಾವು ಯಾರು ಪರಿಸರದ ವಿಜ್ಞಾನಿಗಳಲ್ಲ, ಆದರೆ ಪರಿಸರವನ್ನು ತಿಳಿಯಲು ಸಾಧ್ಯವಾಗುತ್ತಿದೆ ಈ ಕಲಿಕಾ ಕಾನು. ಈ ಹೊಸ ರೂಪರೇಷೆಗಳಿಗೆ ಕಾರಣ
ಸಮುದಾಯದ ಅವಿರತ ಶ್ರಮ, ಜನಪ್ರತಿನಿಧಿಗಳ ಸಹಕಾರ, ಇಲಾಖೆಯ ಎಲ್ಲ ಅಧಿಕಾರಿಗಳು ಕಾಲಕಾಲಕ್ಕೆ ನೀಡಿದ ಮಾರ್ಗದರ್ಶನ. ಈ ಶಾಲೆಯ ಯಶಸ್ಸಿನ ಹಿಂದೆ ನಮ್ಮೂರಿನ ಯುವಕರ ಸಾಂಘಿಕ ಶಕ್ತಿ ಮತ್ತೆ ಶಾಲೆಯೇ ದೇಗುಲು ಅಂತಹ ಭಕ್ತಿ ಕಾರಣ ಆಗಿದೆ. ಆತ್ಮೀಯರೇ, ಈ ಕಲಿಕೋತ್ಸವ ಸಮಾರಂಭದಲ್ಲಿ ಮೊಟ್ಟ ಮೊದಲು ನಾವು ನಮ್ಮ ಸಚಿವರ ಗುಳ್ಳಮನೆಯ ಈ ಶಾಲೆಯಲ್ಲಿ ನಡೆದಂತ ಪ್ರಯೋಗ ಇಡೀ ರಾಜ್ಯಕ್ಕೆ ಮಾದರಿಯಾದಂತದ್ದು. ಬಹಳ ಸಂತೋಷದಿಂದ ರಾಜ್ಯದ ಶಿಕ್ಷಣ ಸಚಿವನಾಗಿ ಹೇಳಿರತಕ್ಕಂತ ಕಾರ್ಯಕ್ರಮನೇ ಶಾಲೆಯಲ್ಲಿ ತರಗತಿಗಳಲ್ಲಿ ಪಠ್ಯಕ್ಕೆ ಆಧಾರಿತವಾಗಿ ಮಕ್ಕಳು ಹೇಗೆ ಕಲ್ತಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಪ್ರದರ್ಶನ ಮಾಡತಕ್ಕಂಥ ಚಟುವಟಿಕೆಯನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಶಾಲೆಯ ಶಿಕ್ಷಕರು ಸದಾ ಉತ್ಸಾಹಿಗಳು ಮತ್ತು ಬೋಧನೆಯಲ್ಲಿ ಹೊಸತನವನ್ನು ಅಳವಡಿಸುವಂತ ಒಂದು ಉತ್ಸಾಹವನ್ನು ಹೊಂದಿದವರು. ಕನ್ನಡ ಭಾಷೆ ಚಂದ ನನ್ನ ಮುಡಿಗೇರಿದ ಇನ್ನೊಂದು ಗರಿ ಗ್ರಾಮೋತ್ಸವ. ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಬೆಳವಣಿಗೆಗೆ ಮತ್ತೊಂದು ವಿನೂತನ ಯೋಜನೆ ಶಾಲೆಯ ಮತ್ತು ಸಮುದಾಯದ ಮಾತೆಯರಿಗೆ ಲೇಡೀಸ್ ಇಂಗ್ಲಿಷ್ ಕ್ಲಬ್. ನಮ್ಮದು ಸದಾ ಹೊಸತನಕ್ಕೆ ತೆರೆದುಕೊಳ್ಳುವ ಶಾಲೆಯಾಗಿದೆ. ಶಾಲೆಯು ನಾವೀನ್ಯತೆಯ ಪ್ರಯೋಗಶಾಲೆಯಾಗಲು ಇಲಾಖೆಯ ದೂರದರ್ಶಿತ್ವ, ಸಾಂಘಿಕ ಪ್ರಯತ್ನ, ತಂಡ ಸ್ಫೂರ್ತಿ ಮತ್ತು ಎಲ್ಲರ ಅಭಿಮಾನದ ಸಹಯೋಗ ಕಾರಣವಾಗಿದೆ. ನನ್ನ ಯಶಸ್ಸಿನ ಹಿನ್ನೆಲೆ ಶಿಕ್ಷಕರ, ಎಸ್ಡಿಎಂಸಿಯ ಪಾಲಕ ಪೋಷಕರ, ಸಮುದಾಯದ ಅವಿರತ ಶ್ರಮ. ದೇವಾಲಯವೇ ಇಲ್ಲದ ಈ ಗ್ರಾಮದಲ್ಲಿ ನನ್ನನ್ನೇ ದೇವಾಲಯವೆಂದು ಪೂಜಿಸುವ ನನ್ನ ಜನ, ಅವರ ಶ್ರಮದಾನ ಸಹಕಾರಕ್ಕೆ ನನ್ನ ಹೃದಯಾಳದ ನಮನ.